ಪ್ರಿಯ ವೀಕ್ಷಕರೇ, ಬೆಳಕಿನ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನೀವು 20 ನವೆಂಬರ್ 2022 ಮಂಗಳೂರಿನ ಆಟೋ ರಿಕ್ಷಾವೊಂದರಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟಗೊಂಡಿದ್ದನ್ನು ಕೇಳಿರಬಹುದು. ಉಗ್ರಗಾಮಿಯೊಬ್ಬ ಮಂಗಳೂರು ನಗರಕ್ಕೆ ಆಟೋವೊಂದರಲ್ಲಿ ಕುಕ್ಕರ್ ಬಾಂಬ್ ಅನ್ನು ತರುತ್ತಿದ್ದಾಗ ದಾರಿ ಮಧ್ಯದಲ್ಲಿಯೇ ಸ್ಫೋಟಗೊಂಡು ತೀವ್ರವಾಗಿ ಗಾಯಗೊಂಡಿದ್ದನ್ನು ನೋಡಿರಬಹುದು. ಸತ್ಯದ ಸಾದಿಡ ಬತ್ತಂಡ ತಿಗಲಿಡ ಸಾದಿ ಕೊರ್ಪೆ, ಅನ್ಯಾಯದ ಸಾದಿಡ ಬತ್ತಂಡ ಸುರಿಯಡ ಸಾದಿ ಕೊರ್ಪೆ ಎಂದು ನುಡಿದಂತೆ ನಡೆದು ಮಂಗಳೂರು ನಗರಕ್ಕೆ ಆ ಉಗ್ರನ ಪ್ರವೇಶವನ್ನು ನಿರ್ಬಂಧಿಸಿದ ಆ ದೈವೀ ಶಕ್ತಿ ಯಾವುದು? ಬನ್ನಿ, ಅವರ ಇತಿಹಾಸವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ದೈವಾರಾಧನೆ ತುಳುನಾಡಿನ ಆರಾಧನೆಗಳಲ್ಲಿ ಪ್ರಮುಖವಾದದ್ದು. ಇಲ್ಲಿ ಪ್ರಾಣಿಗಳ ರೂಪದಲ್ಲಿ ಪಿಲಿಚಂಡಿ, ಪಂಜುರ್ಲಿ ಮತ್ತು ಮೈಸಂದಾಯ ದೈವಗಳಿದ್ದರೆ, ಮಾನವ ರೂಪದಲ್ಲಿ ಜುಮಾದಿ, ಕಲ್ಕುಡ ಕಲ್ಲುರ್ಟಿ, ಕುಜುಂಬ ಕಂಜ, ಕಾಂತಾಬಾರೆ ಬೂದಬಾರೆ ಮೊದಲಾದವರು ವೀರ ಕೆಲಸವನ್ನು ಮಾಡಿ ನಂತರ ಅಕಾಲ ಮರಣಕ್ಕೆ ತುತ್ತಾಗಿ ದೈವತ್ವ ಹೊಂದಿ ಆರಾಧನೆಗೊಳ್ಳುತ್ತಿದ್ದಾರೆ. ಇಂತಹ ದೈವತ್ವ ಪಡೆದ ವೀರರಲ್ಲಿ ಕೋಟಿ ಚೆನ್ನಯ್ಯ ಎಂಬ ಅವಳಿ ಸಹೋದರರು ತುಂಬಾ ಪ್ರಸಿದ್ಧಿಯಾಗಿದ್ದಾರೆ. ದಾಯಾದಿಗಳು ಪರಸ್ಪರ ಕಚ್ಚಾಡುವ ಈ ಕಾಲದಲ್ಲಿ ಈ ಸಹೋದರರ ಪ್ರೀತಿ ತ್ಯಾಗ ಎಲ್ಲರಿಗೂ ಆದರ್ಶಪ್ರಾಯವಾಗಿರುವಂಥದ್ದು. ದಟ್ಟವಾದ ಕಾಡಿನ ಮರವೊಂದರಲ್ಲಿ ಕಾಂಜವ ಹಕ್ಕಿಗಳು ವಾಸವಾಗಿರುತ್ತವೆ. ಹೆಣ್ಣು ಕಾಂಜವ ಹಕ್ಕಿ ಬಸಿರಾದಾಗ ಅದರ ಬಯಕೆಯಂತೆ ತಾವರೆಯ ಮಕರಂದವನ್ನು ತರಲು ಗಂಡು ಹಕ್ಕಿಯು ಬಲುದೂರ ಹಾರಿ ಹೋಗುತ್ತದೆ. ಸೂರ್ಯಾಸ್ತವಾದಾಗಲೂ ಗಂಡು ಹಕ್ಕಿಯು ಬರದೇ ಇದ್ದಾಗ ದಿಗಿಲುಗೊಂಡ ಹೆಣ್ಣು ಹಕ್ಕಿಯು ಪೆರ್ಮೆರು ದೇವರಲ್ಲಿ ಗಂಡನು ಕ್ಷೇಮವಾಗಿ ಬಂದರೆ ತಮ್ಮ ಒಂದು ಮೊಟ್ಟೆಯನ್ನು ಹರಕೆಯ ರೂಪದಲ್ಲಿ ಒಪ್ಪಿಸುತ್ತೇವೆ ಎಂದು ಪ್ರಾರ್ಥಿಸುತ್ತದೆ. ಆಶ್ಚರ್ಯವೆಂಬಂತೆ ಮರುದಿನ ಗಂಡು ಹಕ್ಕಿಯು ಮಕರಂದದೊಂದಿಗೆ ಹಿಂತಿರುಗಿ ಬರುತ್ತದೆ. ಬಯಕೆ ತೀರಿದ ಹೆಣ್ಣು ಹಕ್ಕಿಯು 2 ಮೊಟ್ಟೆಗಳನ್ನಿಡುತ್ತದೆ. ಹರಕೆಯಂತೆ ಬೆರ್ಮೆರ ದೇವರಿಗೆ ಒಪ್ಪಿಸಲು 2 ಮೊಟ್ಟೆಗಳನ್ನು ಹೊತ್ತು ಹಾರುತ್ತಿದ್ದಾಗ ಒಂದು ಮೊಟ್ಟೆಯು ಬೆರ್ಮೆರ್ನ ತೋಟದಲ್ಲಿ ಬಿದ್ದು ಹರಕೆಯು ಪೂರ್ಣಗೊಳ್ಳುತ್ತದೆ. ಇನ್ನೊಂದು ಮೊಟ್ಟೆಯು ಒಂದು ದೊಡ್ಡದಾದ ಕೆರೆಯಲ್ಲಿ ಬಿದ್ದಾಗ ಇದು ಮಕ್ಕಳಿರದ ಬ್ರಾಹ್ಮಣ ದಂಪತಿಗಳಿಗೆ ನಿಂಬೆ ಹಣ್ಣಿನ ರೂಪದಲ್ಲಿ ಜಳಕವನ್ನು ಮಾಡುವಾಗ ಸಿಗುತ್ತದೆ. ಭಕ್ತಿಯಿಂದ ಅವರು ಮನೆಗೆ ತೆಗೆದುಕೊಂಡು ಹೋಗಿ ಇಡುತ್ತಾರೆ. ಆಶ್ಚರ್ಯವೆಂಬಂತೆ 12ನೆಯ ದಿನಕ್ಕೆ ಮೊಟ್ಟೆಯು ಒಡೆದು ಒಂದು ಸುಂದರವಾದ ಹೆಣ್ಣು ಮಗು ಹುಟ್ಟುತ್ತದೆ. ಅದಕ್ಕೆ ಸ್ವರ್ಣಕೇದಗೆ ಎಂದು ಹೆಸರಿಡುತ್ತಾರೆ. ಬೆಳೆದು ದೊಡ್ಡವಳಾದ ಸ್ವರ್ಣಕೇದಗೆಗೆ ಒಂದು ಸಂಕಷ್ಟವು ಎದುರಾಗುತ್ತದೆ. ಆ ಬ್ರಾಹ್ಮಣ ಕುಟುಂಬದ ಸಂಪ್ರದಾಯದಂತೆ ಮದುವೆಗಿಂತ ಮೊದಲು ಋತುಮತಿಯಾದರೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕಾಡಿಗೆ ಬಿಡಲಾಗುತ್ತಿತ್ತು. ಅದರಂತೆ ಬೇಗನೆ ಋತುಮತಿಯಾದ ಅವಳನ್ನು ಭಾರವಾದ ಹೃದಯದೊಂದಿಗೆ ಸಂಕಮಲೆ ಎಂಬ ಕಾಡಿನಲ್ಲಿ ಬಿಟ್ಟು ಬರುತ್ತಾರೆ. ಸಾಯನ ವೈದ್ಯ ಎಂಬುವವರು ತಾಳೆ ಮರದಿಂದ ಶೇಂದಿ ತೆಗೆಯುತ್ತಿದ್ದಾಗ ಸ್ವರ್ಣಕೇದಗೆಯನ್ನು ನೋಡಿ ಮರುಕಪಟ್ಟು ತನ್ನ ಊರಾದ ಪಡುಮಲೆಯ ರಾಜ ಪೆರುಮಾಳ್ ಬಲ್ಲಾಳನಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ. ರಾಜನು ಅವಳ ವೃತ್ತಾಂತವನ್ನು ಕೇಳಿ ಸಾಯನ ವೈದ್ಯನಲ್ಲಿ, ಇವಳನ್ನು ನೀನು ನಿನ್ನ ತಂಗಿಯಾಗಿ ಸ್ವೀಕರಿಸು ಮತ್ತು ಕಾಂತನ ವೈದ್ಯ ಎಂಬವರನೊಂದಿಗೆ ಮದುವೆಯನ್ನು ಮಾಡಿಸು, ಇದರ ಖರ್ಚನ್ನು ತಾನು ನೋಡಿಕೊಳ್ಳುತ್ತೇನೆ ಎಂದಾಗ, ಇದರಂತೆ ಸಾಯನ ವೈದ್ಯನು ಅವಳಿಗೆ ದೇಯಿ ವೈದ್ಯತಿ ಎಂದು ಮರುನಾಮಕರಣ ಮಾಡಿ ಕಾಂತನ ವೈದ್ಯನ ಜೊತೆ ವಿವಾಹವನ್ನು ನೆರವೇರಿಸುತ್ತಾನೆ. ಮುಂದೆ ದೇಯಿ ವೈದ್ಯತಿ 8 ತಿಂಗಳ ಗರ್ಭಿಣಿಯಾಗಿದ್ದಾಗ ಪೆರುಮಾಳ್ ಬಳ್ಳಾಲನಿಗೆ ಕಾಡಿನಲ್ಲಿ ಬೇಟೆಗೆ ಹೋದ ಸಂದರ್ಭದಲ್ಲಿ ಕಾಲಿಗೆ ಕಾಸರ್ಕಣ ಮುಳ್ಳೊಂದು ಚುಚ್ಚಿ ಗಾಯವು ಉಲ್ಬಣಗೊಂಡು ಜೀವ ಹೋಗುವ ಪರಿಸ್ಥಿತಿ ಎದುರಾಗುತ್ತದೆ. ಆಗ ವೈದ್ಯ ವೃತ್ತಿಯಲ್ಲಿ ನಿಪುಣತೆ ಹೊಂದಿದ್ದ ವೈದ್ಯತಿಯು ರಾಜನನ್ನು ಉಪಚರಿಸಿ ತನ್ನ ಕೈಗುಣದಿಂದ ಗಾಯವನ್ನು ಗುಣಪಡಿಸುತ್ತಾಳೆ. ತನಗೆ ಪುನರ್ಜನ್ಮವನ್ನು ನೀಡಿದ ದೇಯಿ ವೈದ್ಯತಿಯನ್ನು ನೋಡಿ ಬಳ್ಳಾಲನು ಅತೀ ಸಂತುಷ್ಟಗೊಂಡು ಅವಳ ಬಯಕೆ ಏನೆಂದು ಕೇಳುತ್ತಾನೆ. ಅದಕ್ಕೆ ವೈದ್ಯತಿಯು ತನಗೇನೂ ಬೇಡವೆಂದು, ಹಾಗೇನಾದರೂ ಕೊಡುವುದೇ ಆದರೆ ತನ್ನ ಮಕ್ಕಳಿಗೆ ಇರಲೆಂದು ಹೇಳುತ್ತಾಳೆ. ಮುಂದೆ ಬಳ್ಳಾಲನು ವೈದ್ಯತಿಯ ಹೆರಿಗೆ ಸುಸೂತ್ರವಾಗಿ ಆಗುವಂತೆ ನೋಡಿಕೊಂಡು ವೈದ್ಯತಿಗೆ ಮುದ್ದಾದ ದೈವೀ ಸಂಭೂತರಾದ ಅವಳಿ ಮಕ್ಕಳು ಜನಿಸುತ್ತಾರೆ. ಮಕ್ಕಳಿಗೆ ಅವರ ಜಾತಕದಲ್ಲಿ ಕಂಡು ಬಂದಂತೆ ಕೋಟಿ ಮತ್ತು ಚೆನ್ನಯ್ಯ ಎಂದು ನಾಮಕರಣ ಮಾಡುತ್ತಾನೆ. ಕೆಲವೇ ದಿನಗಳಲ್ಲಿ ದೇಯಿ ವೈದ್ಯತಿಯು ಮರಣವನ್ನಪ್ಪಿದಾಗ ಬಳ್ಳಾಳ ಅತೀವ ದುಃಖತಪ್ತನಾಗುತ್ತಾನೆ ಮತ್ತು ತಪ್ಪಲಿಗಳಾದ ಮಕ್ಕಳನ್ನು ತನ್ನ ಮಕ್ಕಳಂತೆ ಅರಮನೆಯಲ್ಲಿ ಪ್ರೀತಿಯಿಂದ ಸಾಕುತ್ತಾನೆ. ಆದರೆ ಇದು ರಾಜನ ಮಂತ್ರಿಯಾದ ಬುದ್ಧಿವಂತನ ಅತಿ ಅಸೂಯೆಗೆ ಕಾರಣವಾಗುತ್ತದೆ. ಇಬ್ಬರೂ ಮಕ್ಕಳು ಎಲ್ಲರ ಪ್ರೀತಿ ಪಾತ್ರರಾಗಿ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಬೆಳೆಯುತ್ತಾರೆ.
ತಮ್ಮ 12ನೇ ವಯಸ್ಸಿನಲ್ಲಿ ಉಡುಪಿಯ ಕಟಪಾಡಿಯಲ್ಲಿ 16 ಬಗೆಯ ಯುದ್ಧ ಕೌಶಲ್ಯಗಳನ್ನು ಕಲಿಯುತ್ತಾರೆ. ಮುಂದೆ ದೊಡ್ಡವರಾಗಿ ಬೆಳೆದು ರಾಜನಿಂದ ಕಂಬಳದ ಗದ್ದೆಯನ್ನು ಕಾಣಿಕೆಯಾಗಿ ಪಡೆದುಕೊಂಡು ಕೃಷಿ ಕಾರ್ಯದಲ್ಲಿ ತೊಡಗುತ್ತಾರೆ. ತಮ್ಮ ತೋಳ್ಬಲದಿಂದ ಅನೇಕ ಕೆರೆ ಕುಂಟೆಗಳನ್ನು ನಿರ್ಮಿಸಿ ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಊರಿನ ಕೃಷಿಯನ್ನು ಕಾಡು ಪ್ರಾಣಿಗಳಿಂದ ರಕ್ಷಿಸಿ ಸೈ ಅನಿಸಿಕೊಳ್ಳುತ್ತಾರೆ. ಯುವಜನರ ವ್ಯಾಯಾಮಕ್ಕಾಗಿ ತುಳುನಾಡಿನಾದ್ಯಂತ ಅನೇಕ ಗರಡಿಗಳನ್ನು ನಿರ್ಮಿಸಿ ಬಳ್ಳಾಳರ ಸೈನ್ಯವನ್ನು ಕೂಡ ಬಲಪಡಿಸುತ್ತಾರೆ. ಆದರೆ ಮಂತ್ರಿ ಬುದ್ಧಿವಂತ ಇವರ ಏಳ್ಗೆಯನ್ನು ಸಹಿಸದೆ ಆಗಾಗ ಉಪಟಳವನ್ನು ನೀಡುತ್ತಾನೆ. ಜಾತಿಯನ್ನು ಕೆಣಕಿ ನಿಂದಿಸುತ್ತಾನೆ. ಒಮ್ಮೆ ಇದು ವಿಪರೀತವಾಗಿ ಕೋಟಿ ಚೆನ್ನಯ್ಯರ ಗದ್ದೆಯ ಬೆಳೆಯನ್ನು ಕೂಡ ನಾಶ ಮಾಡುತ್ತಾನೆ. ತಮ್ಮ ನಾಶವಾದ ಬೆಳೆಯನ್ನು ನೋಡಿ ಕೋಪಗೊಂಡ ಚೆನ್ನಯ್ಯನು ತನ್ನ ಖಡ್ಗದಿಂದ ಬುದ್ಧಿವಂತನನ್ನು ಅಲ್ಲೇ ವಧಿಸುತ್ತಾನೆ. ಇದು ಬಳ್ಳಾಲರಿಗೆ ತಿಳಿದು ಇಬ್ಬರನ್ನು ಬಂಧಿಸುವಂತೆ ಆಜ್ಞೆಯನ್ನು ಹೊರಡಿಸುತ್ತಾರೆ. ಆಗ ಕೋಟಿ ಚೆನ್ನಯ್ಯರು ಬಳ್ಳಾಲರು ತಮ್ಮ ತಾಯಿಗೆ ನೀಡಿದ ವಚನವನ್ನು ನೆನಪಿಸಿ ನಮಗೆ ಜಾಗವನ್ನು ನೀಡಬೇಕೆಂದು ಕೇಳುತ್ತಾರೆ. ಆದರೆ ಬಳ್ಳಾಲನು ಅವರಿಗೆ ಏನನ್ನು ನೀಡದೆ ಸೈನಿಕರಲ್ಲಿ ಬಂಧಿಸುವಂತೆ ಹೇಳಿದಾಗ ಕೋಟಿ ಚೆನ್ನಯ್ಯರು ಸೈನಿಕರನ್ನು ಹಿಮ್ಮೆಟ್ಟಿಸಿ ಆ ಊರನ್ನೇ ಬಿಟ್ಟು ತಮ್ಮ ಅಕ್ಕ ಕಿನ್ನಿದಾರುವಿನ ಊರಾದ ಪಂಜಕ್ಕೆ ಬರುತ್ತಾರೆ. ಅಲ್ಲಿಯ ರಾಜ ಕೇಮರ ಬಳ್ಳಾಲನಿಗೆ ಪಡುಮಲೆಯ ಪೆರುಮಾಳು ಬಳ್ಳಾಲರಿಂದ ಕೋಟಿ ಚೆನ್ನಯ್ಯರನ್ನು ಬಂಧಿಸಿ ತಮಗೆ ಒಪ್ಪಿಸುವಂತೆ ಆವಾಗಲೇ ಓಲೆಯು ಬಂದಿರುತ್ತದೆ. ಅದರಂತೆ ಕೇಮರ ಬಳ್ಳಾಲ ಮತ್ತು ಅವನ ಮಂತ್ರಿ ಚಂದುಗಿಡಿಯು ಈ ಇಬ್ಬರನ್ನು ಬಂಧಿಸಿ ಕತ್ತಲೆಯ ಸೆರೆಮನೆಯಲ್ಲಿ ದೂಡುತ್ತಾರೆ. ಅಲ್ಲಿ ಕೋಟಿ ಚೆನ್ನಯ್ಯರು ತುಳುನಾಡಿನ ದೇವರಾದ ಬೆರ್ಮರನ್ನು ಪ್ರಾರ್ಥಿಸಿದಾಗ ಸೆರೆಮನೆಗೆ ಸಣ್ಣದೊಂದು ಕಿಟಕಿಯೊಂದು ನಿರ್ಮಾಣವಾಗಿ ಅದರ ಮೂಲಕ ಅವರು ಎಣ್ಮೂರಿಗೆ ಬಂದು ದೇವಣ್ಣ ಬಳ್ಳಾಳರಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ. ಆದರೆ ಪೆರುಮಾಳು ಬಳ್ಳಾಲನು ಅಲ್ಲಿಯೂ ಸುಮ್ಮನಿರದೆ ದಂಡೆತ್ತಿ ಬಂದಾಗ ಕೋಟಿ ಚೆನ್ನಯ್ಯರು ದೇವಣ್ಣ ಬಳ್ಳಾಳರ ಪರವಾಗಿ ಯುದ್ಧಕ್ಕೆ ನಿಲ್ಲುತ್ತಾರೆ ಮತ್ತು ಶತ್ರು ಸೈನ್ಯವನ್ನು ಹಿಮ್ಮೆಟ್ಟಿಸುತ್ತಾ ಸಾಗುತ್ತಾರೆ. ಆಗ ಯುದ್ಧದಲ್ಲಿ ಸೋಲಾಗಬಹುದೆಂಬ ಭೀತಿಯಿಂದ ಪೆರುಮಾಳು ಬಳ್ಳಾಳರು ಕೋಟಿಗೆ ಹಿಂದಿನಿಂದ ಬಂದು ಬಾಣವನ್ನು ಪ್ರಯೋಗಿಸಿದಾಗ ಕೋಟಿಯು ಕುಸಿದು ಬಿದ್ದು, ಅಯ್ಯೋ ಬಳ್ಳಾಳರೇ, ಹಾಲು ಅನ್ನ ಕೊಟ್ಟು ಸಾಕಿದ ನೀವೇ ನನಗೆ ಮೃತ್ಯುವನ್ನು ಕರುಣಿಸಿದರಲ್ಲ ಎಂದು ದುಃಖಿಸಿ ವೀರ ಮರಣವನ್ನಪ್ಪುತ್ತಾನೆ. ಅಣ್ಣನ ಸಾವನ್ನು ನೋಡಿ ಚೆನ್ನಯ್ಯನು ಕೂಡ ಬಾವಿಯ ಕಲ್ಲಿಗೆ ತನ್ನ ತಲೆಯನ್ನು ಚಚ್ಚಿಸಿಕೊಂಡು ಸಾವನ್ನಪ್ಪುತ್ತಾನೆ. ವೀರರಾಗಿ ಹೋರಾಡಿ ತಮ್ಮ 36ನೇ ವಯಸ್ಸಿನಲ್ಲಿ ಈ ಅವಳಿ ವೀರರು ದುರಂತ ಅಂತ್ಯವನ್ನು ಹೊಂದುತ್ತಾರೆ. ಅವಳಿ ಸಹೋದರರ ಆತ್ಮವು ಬೆರ್ಮರ ದೇವಸ್ಥಾನದ ನಂದಾದೀಪವಾಗಿ ಬೆಳಗುತ್ತದೆ. ಇಷ್ಟೆಲ್ಲ ನಡೆದ ಮೇಲೆ ಪೆರುಮಾಳು ಬಳ್ಳಾಳರು ತಾನೇ ಸಾಕಿದ ಮಕ್ಕಳಿಗೆ ತಾನೇ ಮೃತ್ಯುವಾದೆನಲ್ಲ ಎಂದು ಮರಗುತ್ತಾರೆ. ಮರುದಿನ ಬಳ್ಳಾಳರ ಕನಸಿನಲ್ಲಿ ಕೋಟಿ ಚೆನ್ನಯ್ಯರು ಬಂದು, ನಾವು ಕಾಯ ಬಿಟ್ಟು ಮಾಯ ಸೇರಿದ್ದೇವೆ, ನಾವು ಇನ್ನು ಈ ತುಳುನಾಡಿನಲ್ಲಿ ಕಾರಣಿಕ ಪುರುಷರಾಗಿ ನೆಲೆ ನಿಲ್ಲುತ್ತೇವೆ, ನಮಗೆ ಗುಡಿಯನ್ನು ನಿರ್ಮಿಸಿ ನೇಮ ನಡಾವಳಿ ನಡೆಸಿ ತುಳುನಾಡನ್ನು ನಾವು ಕಾಯುತ್ತೇವೆ ಎಂದಾಗ, ಅದರಂತೆ ಬಳ್ಳಾಳರು ಕೋಟಿ ಚೆನ್ನಯ್ಯರನ್ನು ದೈವಿ ಪುರುಷರೆಂದು ನಂಬಿ ಗುಡಿಯನ್ನು ಕಟ್ಟಿಸಿ ಆರಾಧಿಸುತ್ತಾರೆ. ಅದರ ನಂತರ ಕೋಟಿ ಚೆನ್ನಯ್ಯರು ತುಳುನಾಡಿನಲ್ಲಿ ಮಾತ್ರವಲ್ಲದೆ ಮಡಿಕೇರಿ, ಕಾಸರಗೋಡು, ಕರ್ನಾಟಕದ ಕೆಲವು ಕಡೆಗಳಲ್ಲಿ, ಮಹಾರಾಷ್ಟ್ರ, ಗುಜರಾತ್, ಮುಂಬೈ ಹೀಗೆ ಸುಮಾರು 232 ಗರಡಿಗಳ ಮೂಲಕ ಆರಾಧಿಸಲ್ಪಡುತ್ತಿದ್ದಾರೆ. ಸುಮಾರು 500 ವರ್ಷಗಳ ಹಿಂದೆ ತುಳುನಾಡಿನಲ್ಲಿ ಬಾಳಿ ಬದುಕಿದ್ದ ಈ ದಿವ್ಯ ಪುರುಷರ ಅನೇಕ ಗುರುಹುಗಳು ಈಗಲೂ ನಮಗೆ ಸಿಗುತ್ತವೆ. ಸ್ವರ್ಣಗೇದಗೆಯನ್ನು ಸಾಕಿದ್ದ ಬ್ರಾಹ್ಮಣ ದಂಪತಿಗಳ 8ನೇ ತಲೆಮಾರಿನವರಾದ ಕೇಶವ ಭಟ್ ಎಂಬುವವರು ವಿಟ್ಲದಲ್ಲಿ ಧನ್ವಂತರಿ ಮಂದಿರ ನಿರ್ಮಿಸಿ ದೇಯಿ ವೈದ್ಯತೆಯ ಹೆಸರಲ್ಲಿ ಕಾಯಿಲೆಗಳಿಗೆ ಔಷಧಿಯನ್ನು ಈಗಲೂ ನೀಡುತ್ತಿದ್ದಾರೆ. ಸ್ವರ್ಣಕೇದಗೆಯು ಮೊಟ್ಟೆಯ ರೂಪದಲ್ಲಿ ಸಿಕ್ಕಿದ್ದ ಕೆರೆಯು ಈಗಲೂ ಇದೆ. ಇದಕ್ಕೆ ಮದಕ ಎಂದು ಕರೆಯುತ್ತಾರೆ. ಸಮಾಜದ ಜನರು ಆರೋಗ್ಯವಂತರಾಗಿ ಸ್ವಸ್ಥ ಸಮಾಜವನ್ನು ನಿರ್ಮಿಸಲು ಕೋಟಿ ಚೆನ್ನಯ್ಯರು ಮಾಡಿದ್ದ ಗರಡಿಗಳು ತುಳುನಾಡಿನಾದ್ಯಂತ ಈಗಲೂ ಇದೆ. ಕೋಟಿ ಚೆನ್ನಯ್ಯರು ಉಳುಮೆ ಮಾಡುತ್ತಿದ್ದ ಬಾಕಿ ಮಾರುಗದ್ದೆ ಈಗಲೂ ಇದ್ದು, ಅಲ್ಲಿ ಯಾವುದೇ ರಾಸಾಯನಿಕ ಆಧುನಿಕ ಸಲಕರಣೆಗಳನ್ನು ಬಳಸಿ ಕೃಷಿ ಮಾಡಿದರೂ ಒಂದು ಹುಲ್ಲನ್ನು ಬೆಳೆಯಲಾಗುತ್ತಿಲ್ಲ. ಇದು ವಿಜ್ಞಾನಕ್ಕೂ ಸವಾಲಾಗಿದೆ. ತಾಯಿ ದೇಯಿ ವೈದ್ಯತೆಯ ಸಮಾಧಿಯಲ್ಲಿ ಒಂದು ಸರೋಳಿ ಗಿಡವಿದೆ. ಸಸ್ಯಶಾಸ್ತ್ರದ ಪ್ರಕಾರ ಸರೋಳಿ ಗಿಡ 6 ಇಂಚಿನಷ್ಟು ಮಾತ್ರ ಬೆಳೆದು ನಂತರ ಸಾಯುತ್ತದೆ. ಆದರೆ ದೇಯಿ ವೈದ್ಯತೆಯ ಸಮಾಧಿಯಲ್ಲಿ ನೆಟ್ಟಂತಹ ಸರೋಳಿ ಗಿಡ ಇಂದು ಬೆಳೆದು ದೊಡ್ಡ ಮರವಾಗಿ ವಿಜ್ಞಾನದ ತರ್ಕಕ್ಕೂ ನಿಲುಕದಾಗಿದೆ. ಆ ಗಿಡದ ಒಂದು ಎಲೆಯನ್ನು ತೆಗೆದರೂ ಅಲ್ಲಿ ಹಾವು ಪ್ರತ್ಯಕ್ಷವಾಗುತ್ತದೆ ಎಂದು ಜನರು ಹೇಳುತ್ತಾರೆ. ಇತ್ತೀಚೆಗೆ ಪಡುಮಲೆಯ ಸಮೀಪದ ನಂದನ್ ಬಿತ್ತಿಲ್ನ ಗೆಜ್ಜಗಿರಿ ಎಂಬಲ್ಲಿ ಕೋಟಿ ಚೆನ್ನಯ್ಯರ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಬಿಡಿಸಿದ ರಂಗೋಲಿಯಲ್ಲಿ ಇಬ್ಬರು ಅವಳಿ ಬಾಲಕರ ಪಾದದ ಗುರುತು ಮೂಡಿ ಭಾರಿ ವೈರಲ್ ಕೂಡ ಆಗಿತ್ತು. ಇದು ಕೋಟಿ ಚೆನ್ನಯ್ಯರ ಇರುವಿಕೆಯನ್ನು ಅವರು ತೋರಿಸಿಕೊಟ್ಟಂತಾಗಿತ್ತು.
ಅಡುಮಲೆಯ ಮಸೀದಿಯೊಂದರಲ್ಲಿ ಈಗಲೂ ನಮಾಜಿನ ಸಂದರ್ಭದಲ್ಲಿ ಎರಡು ಜೋಡಿ ದೀಪಗಳನ್ನು ಕೋಟಿ ಚೆನ್ನಯ್ಯರ ಸ್ಮರಣಾರ್ಥವಾಗಿ ಬೆಳಗುತ್ತಾರೆ. ಇತ್ತೀಚಿನ ಘಟನೆಯೊಂದು ನಮ್ಮೆಲ್ಲರನ್ನು ಒಮ್ಮೆ ಆಶ್ಚರ್ಯಗೊಳಿಸುವಂತದ್ದು. ನವೆಂಬರ್ 20, 2022 ಉಗ್ರಗಾಮಿಯೊಬ್ಬ ಮಂಗಳೂರನ್ನು ಸ್ಫೋಟಿಸುವ ಸಂಚು ಇಟ್ಟುಕೊಂಡು ಬೆಂಗಳೂರಿನಿಂದ ಕುಕ್ಕರ್ ಬಾಂಬ್ ಒಂದನ್ನು ಹೊತ್ತು ತಂದು ಮಂಗಳೂರು ನಗರದ ಹೆಬ್ಬಾಗಿಲಾದ ಪಡೀಲ್ನಿಂದ ಆಟೋ ರಿಕ್ಷಾವೊಂದರಲ್ಲಿ ಮಂಗಳೂರು ನಗರಕ್ಕೆ ತರುತ್ತಿದ್ದಾಗ ನಾಗುರಿ ಬಳಿ ಇರುವ ಕೋಟಿ ಚೆನ್ನಯ್ಯರ ಗರುಡಿಯ ಎದುರುಗಡೆ ಅಕಸ್ಮಾತ್ ಆಗಿ ತನ್ನಿಂತಾನೇ ಸ್ಫೋಟಗೊಂಡು ಉಗ್ರನು ಮಾರಣಾಂತಿಕವಾಗಿ ಗಾಯಗೊಂಡಿದ್ದನು. ಇಂತಹ ವಿಧ್ವಂಸಕ ಕೃತ್ಯವು ದೇವಸ್ಥಾನದ ಎದುರಲ್ಲೇ ವಿಫಲಗೊಂಡಿದ್ದನ್ನು ನೋಡಿದ ಜನರು ಇದು ಕೋಟಿ ಚೆನ್ನಯ್ಯರ ಕಾರಣಿಕವೆಂದೇ ನಂಬುತ್ತಾರೆ. ಆಗಿನ ಎಜಿಡಿಪಿ ಆಗಿದ್ದ ಅಲೋಕ್ ಕುಮಾರ್ ಅವರು ಕೋಟಿ ಚೆನ್ನಯ್ಯರು ತುಳುನಾಡನ್ನು ಈ ಭಯಾನಕ ಕೃತ್ಯದಿಂದ ರಕ್ಷಿಸಿದರು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದನ್ನು ನಾವು ಇಲ್ಲಿ ಸ್ಮರಿಸಬಹುದು. ಇಂತಹ ಪವಾಡ ಪುರುಷರ ಜೀವನದ ಯಶೋಗಾಥೆ ಎಲ್ಲರಿಗೂ ಮಾದರಿ. ಕೋಟಿ ಚೆನ್ನಯ್ಯರು ಇಡೀ ಮಾನವ ಸಂಕುಲದ, ತುಳುನಾಡಿನ ಮತ್ತು ಇಡೀ ದೇಶದ ಆಸ್ತಿಯಾಗಿದ್ದಾರೆ. ಹೇಗೆ ತಿರುಮಲೆ ಮತ್ತು ಶಬರಿಮಲೆ ಬೆಳಗುತ್ತಿದೆಯೋ ಅದೇ ರೀತಿ ಪಡುಮಲೆ ಕೂಡ ಬೆಳಗಲಿ ಎಂದು ನಾವು ಆಶಿಸೋಣ. ಇವತ್ತಿನ ವಿಡಿಯೋ ನಿಮಗೆ ಹೇಗನ್ನಿಸಿತು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.